ವೀಕೆಂಡ್ಗೆ ಇಶಾ ಫೌಂಡೇಶನ್ ಅಂತ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಬೆಂಗಳೂರಿಂದ ಪ್ಲಾನ್ ಮಾಡಿದ್ರೆ ಆಕ್ಚುಲಿ ಕೊಯಮತ್ತೂರ್ ಮೇಲೆ ತೋರಿಸುತ್ತೆ, ನಾವು ಒಂದೇ ರೂಟಲ್ಲಿ ಹೋಗಿ ಬರೋದು ಬೇಡ, ಲೂಪ್ ಥರ ಹೋಗೋಣ, ತುಂಬ ಪ್ಲೇಸಸ್ ಕವರ್ ಆಗುತ್ತೆ ಅಂತ ವಯಾ ಊಟಿ ಪ್ಲಾನ್ ಮಾಡಿದ್ವಿ. ಸೊ ಫ್ರೈಡೇ ಈವ್ನಿಂಗು ಬ್ಯಾಂಗ್ಳೂರು, ನಾವು ಆ್ಯಕ್ಚುಲಿ ಸೌತ್ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡೋದು. ಸೊ ಫ್ರೈಡೇ ಈವ್ನಿಂಗು ಬ್ಯಾಂಗ್ಳೂರಿಂದ ಹೊರಟು ಕನಕಪುರ ಮಳವಳ್ಳಿ ಮೇಲೆ ಗುಂಡ್ಲುಪೇಟೆ ಹಾಲ್ಟ್ ಆದ್ವಿ. ಅರೌಂಡ್ 10:30 ಆಗಿತ್ತು. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂಡೀಪುರ ಟೈಗರ್ ರಿಸರ್ವ್ಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ವಿ, ಯಾಕೆಂದರೆ ಬೆಳಗ್ಗೆ ಫಾರೆಸ್ಟ್ ಒಳಗೆ ಹೋದರೆ ಪ್ರಾಣಿಗಳು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಬೆಳಗ್ಗೆ ತಿಂಡಿ ತಿನ್ಕೊಂಡು ಗುಂಡ್ಲುಪೇಟೆಯಿಂದ ಹೊರಟು ಬಂಡೀಪುರ ಟೈಗರ್ ರಿಸರ್ವ್ ಒಳಗಡೆ ಹೋದ್ವಿ. ಸೊ ನಮಗೆ ಅಂದಿವೆ ಜಿಂಕೆಗಳು ಸಿಕ್ತು, ಆನೆಗಳು ನೋಡಿದ್ವಿ. ಪಿಕಾಕ್ ಎಲ್ಲ ನೋಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಸಫಾರಿನೂ ಹೋಗ್ಬೋದು, ಅದಕ್ಕೆಲ್ಲ ಬೇರೆ ಪ್ಯಾಕೇಜ್ಗಳು ಸ್ಟೇ ಮಾಡೋದೆಲ್ಲ ಇರುತ್ತೆ, ಬೇಕಾದ್ರೆ ಅದನ್ನು ಚೆಕ್ ಮಾಡ್ಬೋದು. ಸೊ ಫಸ್ಟು ಬಂಡೀಪುರ ಟೈಗರ್ ರಿಸರ್ವ್ ಸಿಗುತ್ತೆ, ಅದಾದಮೇಲೆ ಕರ್ನಾಟಕ ಸ್ಟೇಟ್ ಎಂಡ್ ಆಗುತ್ತೆ, ನೆಕ್ಸ್ಟು ತಮಿಳ್ನಾಡು ಸ್ಟೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಮುದ್ದುಮಲೆ ಟೈಗರ್ ರಿಸರ್ವ್ ಒಳಗಡೆ ಹೋಗ್ತೀವಿ. ನಾನು ಮುಂಚೆ ಹೇಳಿರ್ತಾರ ಇಶಾ ಫೌಂಡೇಶನ್ಗೆ ರೌಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಯಾಕೆಂತಂದರೆ ತುಂಬ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ. ಊಟಿ, ಕೂನೂರು, ಮೆಟ್ಟುಪಳ್ಯಂಯಿಂದ ಇಶಾ ರೀಚ್ ಆದ್ವಿ ನಾವು. ಇದು ಏನು ಅಡ್ವಾಂಟೇಜು ಅಂತಂದರೆ ಒಳ್ಳೆ ಸೀನಿಕ್ ರೂಟ್ ಇರುತ್ತೆ, ಮತ್ತು ಊಟಿ ನೋಡಿದಾಗುತ್ತೆ, ಕೂನೂರೆಲ್ಲ ನೋಡಿದಾಗುತ್ತೆ, ತುಂಬ ಟೀ ಎಸ್ಟೇಟು ಮತ್ತು ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ. ಆಮೇಲೆ ಈಗ ನಾವು ಫಾರೆಸ್ಟ್ ಒಳಗೆ ರೈಡ್ ಮಾಡೋದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಮೇಲೆ ಇದು ಗಾರ್ಡ್ ಸೆಕ್ಷನ್ ಸಿಗುತ್ತೆ. ಫಾರೆಸ್ಟ್ ಆದಮೇಲೆ ಆರ್ ಟಿ ಓ ಚೆಕ್ ಪೋಸ್ಟ್ ಸಿಗುತ್ತೆ, ಅಲ್ಲೆಲ್ಲ ಸ್ವಲ್ಪ ಅಂಗಡಿಗಳು ಸಿಗುತ್ತೆ, ಹೋಟೆಲ್ಗಳೆಲ್ಲ ಇದೆ. ಅಲ್ಲೇ ಬೆಳಗ್ಗೆ ತಿಂಡಿ ತಿನ್ಕೊಂಡು ಟೀ ಕುಟ್ಕೊಂಡು ಹೊರಟ್ವಿ. ಅವತ್ತು ಸಾಟರ್ಡೆ ಫುಲ್ಲು ಆನ್ ದಿ ವೇ ಟು ಊಟಿ ಸೀನಿಕ್ ಪ್ಲೇಸಸ್ಸು ಮತ್ತು ಶೂಟಿಂಗ್ ಸ್ಪಾಟ್ಸು ವ್ಯೂ ಪಾಯಿಂಟ್ ಎಲ್ಲ ಕವರ್ ಮಾಡಿದ್ವಿ. ಊಟಿಗೆ ಹೋದ್ವಿ. ಊಟಿಲಿ ಆ್ಯಕ್ಚುಲಿ ಟಾ ಟ್ರೈನ್ ಇರುತ್ತೆ, ಅದು ಊಟಿಯಿಂದ ನಾವು ಕೂನೂರಿಗೆ ಬುಕ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಲ್ಲೇ ಹೋಗಿ ಟಿಕೆಟ್ ತೊಗೋಬೋದು. ಅದು ಟೈಮಿಂಗ್
tell me what's wrong and why you never said you felt that way. Guess you're trying to stay strong and fake a smile until I look away. But I've known you too long, it hurts. ನೀಡಲ್ ರಾಕ್ ಮುಗಿಸ್ಕೊಂಡು ಮುಂದೆ ಹೋದ್ವಿ. ಆನ್ ದ ವೇ ತುಂಬ ಆಗಿರೋ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಎಲ್ಲ ಇದೆ, ಅದನ್ನೆಲ್ಲ ನೋಡ್ಕೊಂಡು ಹೋದ್ವಿ. ಆಮೇಲೆ ಪೈಕರ ವಾಟರ್ಫಾಲ್ಸ್ ಅಂತ ಸಿಗುತ್ತೆ. ಪೈಕರ ವಾಟರ್ಫಾಲ್ಸು ಅಷ್ಟೇ ಒಂದು ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಅಲ್ಲಿ ಟಿಕೆಟ್ ಪೇ ಮಾಡಬೇಕು, ಮತ್ತು ನೀರಲ್ಲಿ ಆಟಾಡೋಕ್ಕೆ ಬಿಡಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ಲು ವಾಟರ್ ಇದೆ. ಆ್ಯಕ್ಚುಲಿ ಸಮ್ಮರ್ ಸೀಸನ್ ಆದರೂ ತುಂಬ ವಾಟರ್ ಇತ್ತು. ಪೈಕರ ವಾಟರ್ಫಾಲ್ಸ್ ಮುಗಿಸ್ಕೊಂಡು ಹೊರಟ್ವಿ. ತುಂಬ ಶೂಟಿಂಗ್ ಸ್ಪಾಟ್ಸ್ಗಳು ಸಿಗುತ್ತೆ, ನಿಲ್ಸಿ ನೋಡ್ಬೋದು. ಇದು ಪೈನ್ ಫಾರೆಸ್ಟ್ ಅಂತ ಒಂದು, ರೋಡಿಂದ ಸ್ವಲ್ಪ ಕೆಳಗೆ ಇಳಿಬೇಕು. ಇಳಿದ್ರೆ ಈ ಥರ ಪೈನ್ ಫಾರೆಸ್ಟ್ ಮರಗಳು ಇದೆ. ಆಮೇಲೆ ಒಂದು ಲೇಕ್ ಇದೆ, ಇಲ್ಲಿ ಹಾರ್ಸ್ ರೈಡಿಂಗು ಇದೆ, ಬೇಕಾದ್ರೆ ಹಾರ್ಸ್ ರೈಡಿಂಗು ಹೋಗ್ಬೋದು. ಸೊ ಫೈನಲಿ ನಾವು ಈಶಾ ಫೌಂಡೇಶನ್ಗೆ ರೀಚ್ ಆಗಿದ್ದೀವಿ. ಇದು ಆದಿಯೋಗಿ ಸ್ಟ್ಯಾಚು, 112 feet ಇದೆ. ಆ್ಯಂಡ್ ಅರೌಂಡ್ 10:30 ಈಶಾ ಫೌಂಡೇಶನ್ ಆಶ್ರಮ ಓಪನ್ ಆಗುತ್ತೆ. ಸೊ ಇಲ್ಲಿ ಜನ ಇವತ್ತು ಸಂಡೇ ಅಂತ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಇಲ್ಲಿ. ಈಶಾ ಫೌಂಡೇಶನ್ ಆಶ್ರಮದೊಳಗೆ ಮೊಬೈಲ್ ಫೋನ್ಸು ಕ್ಯಾಮ್ರಾಸ್ ಏನೂ ಅಲೋ ಮಾಡಲ್ಲ. ಸೊ ನಿಮ್ಮ ಬ್ಯಾಗ್ ಆಮೇಲೆ ಎಲ್ಲ ಸ್ಕ್ಯಾನ್ ಮಾಡಿ ಆಮೇಲೆ ಅದನ್ನೆಲ್ಲ ತೊಗೊಂಡೋಗಿ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ಸಬ್ಮಿಟ್ ಮಾಡಬೇಕು. ಆಗ ಅವರೊಂದು ಟೋಕನ್ ಕೊಡ್ತಾರೆ. ಸೊ ಅವಾಗ ರಿಟರ್ನ್ ಬರಬೇಕಾದ್ರೆ ಆ ಟೋಕನ್ ತೋರಿಸಿದ್ರೆ ನಿಮ್ಮ ಫೋನು ಬ್ಯಾಗ್ ಎಲ್ಲ ವಾಪಸ್ ಕೊಡ್ತಾರೆ. ಈಶಾ ಫೌಂಡೇಶನ್ ಇರೋದು ಕೊಯಂಬತ್ತೂರಲ್ಲಿ. ಆಮೇಲೆ ಇದು 1992 ಸ್ಟಾರ್ಟ್ ಆಗಿದ್ದು. ಇದನ್ನು ಸ್ಟಾರ್ಟ್ ಮಾಡಿದ್ದು ಸದ್ಗುರು ಅವರು. ಮಂಗಲಂ ಚಂದ್ರ ಮಂಗಲಂ ಜೀವ ಮಂಗಲಂ ಜೀವ ಮಂಗಲಂ ಜಗದ ಮಂಗಲಂ ಜಗದ ಮಂಗಲಂ. ಈಶಾ ಯೋಗ ಸೆಂಟರ್ ಹೋಗೋದು ಮೋಸ್ಟ್ಲಿ ಇದು 112 feet ಇರೋ ಆದಿಯೋಗಿ ನೋಡೋಕ್ಕೆ, ಆಮೇಲೆ ಇನ್ನೊಂದು ಧ್ಯಾನಲಿಂಗ ನೋಡಕ್ಕೆ ಹೋಗ್ತಾರೆ. ಮಂಗಲಂ ಅಗ್ನಿ ಮಂಗಲಂ ವಾಯು ಮಂಗಲಂ ಗಗನ ಮಂಗಲಂ ಸೂರ್ಯ ಮಂಗಲಂ ಚಂದ್ರ ಮಂಗಲಂ.